भारतीय जनता पक्षाचे ग्रामीण क्षेत्राचे माजी आमदार व सध्याचे जिल्हाध्यक्ष संजय पाटील यांच्या नेतृत्वाखाली हिरेबागेवाडी गावामध्ये 2500 जीवनावश्यक वस्तूंच्या किटचे वितरण केले आहे. हिरेबागेवाडीमध्ये कोरोनाचे रुग्ण अधिक आढळून आल्याने त्या ठिकाणी भीतीचे वातावरण पसरले आहे. त्याचबरोबर घरातील राशन संपल्याने उपाशीपोटी राहण्याची वेळ येथील गावकऱ्यांवर आली आहे. यासाठी म्हणून जिल्हाध्यक्ष संजय पाटील यांच्याकडून सर्व गावकऱ्यांना 2500 जीवनावश्यक किटचे वितरण त्यांनी केले आहे. इडी जगत कोरोना महामारीगे एदरिसता इदे. आदर ई देशद प्रधानी नरेंद्र मोदी अवरु ಒಂದು ಜಗತ್ತಿಗೆ ಮಾದರಿಯಾಗುವಂತ ನೇತೃತ್ವ ಕೊಟ್ಟ ಭಾರತ ದೇಶದಲ್ಲಿ ಕೊರೋನಾ ಬಹಳ ಒಳ್ಳೆ ರೀತಿಯಿಂದ ಕಂಟ್ರೋಲ್ದಲ್ಲಿ ಇಡುವಂತ ಕೆಲಸ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ದಾರೆ. ಆದರೆ ನಾವು ಈ ಬೆಳಗಾವಿ ಜಿಲ್ಲೆ ಬಗ್ಗೆ ಮಾತಾಡೋದಾದ್ರೆ ಮತ್ತು ವಿಶೇಷವಾಗಿ ಬೆಳಗಾವಿ ತಾಲೂಕಲ್ಲಿ ಇರುವಂತ ಹಿರೇಬಾಗೇವಾಡಿ ಗ್ರಾಮದಲ್ಲಿ ಕೊರೋನಾ ಸಂಕ್ರಮಿತ ಆಗಿದಂತ ಪೇಷಂಟ್ಸ್ ನಾವು ನೋಡಿದ್ದು. ಅದಕ್ಕೆ ಸ್ವಲ್ಪ ಹಿರೇಬಾಗೇವಾಡಿ ಜನ ಹೆದರಿಕೆ ಒಳಗೊಂಡಿದ್ರು. ಆದ್ರೆ ನಾ ಅವರಿಗೆ ವಿಶೇಷ ವಿನಂತಿ ಮಾಡ್ತೇನೆ, ಏನೂ ಹೆದರುವಂತ ಪರಿಸ್ಥಿತಿ ಇಲ್ಲ, ಹೆದರೋದ ಅವಶ್ಯಕತೆನೂ ಇಲ್ಲ. ಸರ್ಕಾರ ಪ್ರಶಾಸನ ತಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಕೆಲಸ ಮಾಡ್ತಾ ಇದ್ದೀರಿ. ಈ ಕೊರೋನಾ ಸೋಲ್ಸೋದಂತನೇ ಗುರಿ ಇಟ್ಕೊಂಡು ನಾವೆಲ್ಲರೂ ಒಕ್ಕಟ್ಟಾಗಿ ಕೊರೋನಾ ಸೋಲ್ಸ್ಬೇಕು, ನಾವು ಗೆಲ್ಲಬೇಕು. ಕೊರೋನಾ ಯಾರಿಗೆ ಆಗೈತೆ ಅವರು ಏನು ಹೊರಗಿನವರಲ್ಲ, ಅವರು ಮತ್ತೆ ವಾಪಸ್ ಸರಿಯಾಗಿ ನಮ್ಮ ಸೊಸೈಟಿಯಲ್ಲಿ ನಮ್ಮ ಸಮಾಜದಲ್ಲಿ ಒಳ್ಳೆ ರೀತಿಯಿಂದ ಬಾಳ್ಬೇಕಂತನೂ ಗುರಿಟ್ಟ ಸರ್ಕಾರ ಪ್ರಶಾಸನ ಎಲ್ಲರೂ ಕೆಲಸ ಮಾಡ್ತಾ ಇದೀವಿ. ವಿಶೇಷವಾಗಿ ನಾ ಹೆಮ್ಮೆದಿಂದ ಹೇಳ್ಬೋದು, ಕೊರೋನಾದ ಪ್ರಾರಂಭ ಆದ್ಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೆ 10 ಕೆಜಿ ಅಕ್ಕಿ 4 ಕಿಲೋ ಗೋಧಿ ಕೊಡುವಂತ ಕೆಲಸ ಸರ್ಕಾರ ಮಾಡ್ತಾ ಇತ್ತು. ಆದ್ರೆ ಈಗ ಸದ್ಯಕ್ಕೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಗರೀಬ್ ಕಲ್ಯಾಣ ಯೋಜನೆ ಅಡಿಯಲ್ಲಿ 10 ಕಿಲೋ ಅಕ್ಕಿ ಮತ್ತು ಒಂದು ಕಾರ್ಡ್ 1 ಕಿಲೋ ಡಾಳ ಈ ತರ ಕೊಡ್ತಾ ಇದೆ. ಅಂದ್ರೆ ನಿಮ್ಮ ಮನೆಯಾಗ ರಾಷನ್ ಕೊಡುವಂತ ವ್ಯವಸ್ಥೆ, ಉಜ್ವಲಾ ಯೋಜನೆ ಮುಖಾಂತರ ಗ್ಯಾಸ್ ಕೊಡುವಂತ ಯೋಜನೆ, ನೀವು ರೇಷನ್ ಕಾರ್ಡ್ ಬರೀ ಹಾಕಿ ಒಂದು ಅರ್ಜಿ ಕೊಟ್ಟರು ನಿಮ್ಗೆ ರಾಷನ್ ಕೊಡುವಂತ ಕೆಲಸ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಇರ್ಬೋದು, ದೇಶದ ನರೇಂದ್ರ ಮೋದಿಜಿ ಅವ್ರದ್ದು ದಿಲ್ಲಿಯಲ್ಲಿ ಇರುವಂತ ಸರ್ಕಾರ ಇರ್ಬೋದು. ಮೊದ್ಲು ಜನ ಒಳ್ಳೇದಾಗ್ಬೇಕಂತ ಗುರಿ ಇಟ್ಕೊಂಡು ಇವತ್ತು ನರೇಂದ್ರ ಮೋದಿ ಅವರಾಗ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪಜಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಾ ಹೆಮ್ಮೆದಿಂದ ಹೇಳ್ಬೋದು, ಈ ಜಗತ್ತಿನಲ್ಲಿ ಅಮೆರಿಕ, ರಷ್ಯಾ, ಫ್ರಾನ್ಸ್, ಜಪಾನ್ ಇಂತ ಚೀನಾ ಇಂತ ಬಹಳ ನಮ್ಗಿಂತ 20 ವರ್ಷ ಮುಂದಿದ್ದೇವೆ ಅಂತ ಅವ್ರು ಹೆಮ್ಮೆದಿಂದ ಹೇಳ್ತಾ ಇದ್ರು. ಆದ್ರೆ ನರೇಂದ್ರ ಮೋದಿ ಅವರದ ನೇತೃತ್ವ 20 ವರ್ಷ ಮುಂದಿರುವಂತ ದೇಶ ಕೊರೋನಾದಲ್ಲಿ ಫೇಲ್ ಆಗಿದ್ದಾರೆ. ಆದ್ರೆ ನರೇಂದ್ರ ಮೋದಿ ಅವರ ಸರಿಯಾಗಿ ಸಮಯ ಸರಿಯಾಗಿ ತೀರ್ಮಾನ ಮಾಡಿ ಭಾರತ ದೇಶದಲ್ಲಿ ಕಂಟ್ರೋಲ್ದಲ್ಲಿ ಇಡುವಂತ ಕೊರೋನಾ ವೈರಸ್ ಕಂಟ್ರೋಲ್ದಲ್ಲಿ ಇಡುವಂತ ಕೆಲಸ ಮಾಡಿ ದೇಶಕ್ಕೊಂದು ಒಳ್ಳೆ, ನನ್ನ ದೇಶದ ಜನ ಮೊದಲ ಮುಖ್ಯ, ದುಡ್ಡು ಮುಖ್ಯ ಅಲ್ಲ ಅಂತ ಸರಿ ಸಮಯ ಸರಿ ತೀರ್ಮಾನ ತಗೊಂಡ ನರೇಂದ್ರ ಮೋದಿ ಅವರ ಒಳ್ಳೆ ಪ್ರಧಾನಿ ಅಂತ ಒಂದು ಉದಾಹರಣೆ ಜಗತ್ತಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ನಾವು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೆಲವೊಂದು ಕಾರ್ಯಕರ್ತರ ಎಲ್ಲರದು ಒಂದು ವಿಚಾರಿತ್ತು, ನಾವು ಅವ್ರಿಗೆ ಮುಟ್ಸೋ ಅಂತ ಕೆಲಸ ಮಾಡ್ತಾ ಇದೀವಿ. ಆದ್ರೆ ನಾವು ಸೋಷಿಯಲ್ ಡಿಸ್ಟೆನ್ಸ್ ಸರ್ಕಾರ ಕೊಟ್ಟಿದೆ ಅಂತ ನಮಗೆ ಇನ್ಸ್ಟ್ರಕ್ಷನ್ ಪಾಲನೆ ಮಾಡಿ ನಾವು ಯಾರು ಎಲ್ಲರೂ ಹೋಗಿ ಕೂಡಿ ಒಮ್ಗೆ ಅಲ್ಲಿ ಹೋಗಿ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ. ಒಬ್ಬ ಕಾರ್ಯಕರ್ತ ಒಂದು ಓಣೆಯಾಗ ಅವನೊಬ್ಬ ಹೋಗಿ ಅವನವ್ರ ಮನೆಯಾಗ ಸೋಷಿಯಲ್ ಡಿಸ್ಟೆನ್ಸ್ ಮಾಸ್ಕ್ ಹಾಕೊಂಡ ಕಾನೂನು ಪಾಲನೆ ಮಾಡಿ ಜನರಿಗೆ ತೊಂದರೆ ಆಗಬಾರ್ದಂಗೆ ಈ ಕಿಟ್ ಕೊಡುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಮುಂದೂ ಸರ್ಕಾರದ ಯೋಜನೆ ತಮ್ಮಟ್ಟ ತಲುಪಿಸುವಂತ ಹಿರೇಬಾಗೇವಾಡಿ ಕೊರೋನಾದಿಂದ ಏನೋ ಒಂದು ದೊಡ್ಡ ಹೆದರಿಕೆ ನಿರ್ಮಾಣ ಆಗಿತ್ತು, ಅದರಿಂದ ದೂರ ಹೋಗುವಂತ ಕೆಲಸ ನಮ್ಮ ಎಲ್ಲರದು ಇದೆ, ಆಗ್ತಿತ್ತು ನನಗೆ ವಿಶ್ವಾಸ ಇದೆ. ಈಗೂ ನಾ ಹೇಳೋದು ಇಷ್ಟ ನಮ್ಮ ಹಿರೇಬಾಗೇವಾಡಿ ಜನರಿಗೆ, ನೀವೆಲ್ಲರೂ ಬಹಳ ಬುದ್ಧಿವಂತರ ಹುಷಾರಿದ್ದೀರಿ, ಎಲ್ಲ ತಿಳ್ಕೊತಿದ್ದೀನವರಿದ್ದೀರಿ. ಇದೊಂದು ಕಾಯಿಲೆ ಬಂದಿದ್ದ ಒಂದು ಕೆಟ್ಟ ಕನಸು ತಿಳ್ಕೊಂಡು ನಾವು ಮರಿಬೇಕು, ಮತ್ತು ಮುಂದೆ ಇದು ಸರಿಯಾಗುವಂತ ವ್ಯವಸ್ಥೆ ಸರ್ಕಾರ ನಾವೆಲ್ಲರೂ ಕೂಡಿ ಮಾಡ್ತಾ ಇದೀವಿ. ಜಿಲ್ಲಾ ಪ್ರಶಾಸನ ನಮ್ಮ ಇಲ್ಲಿರುವಂತ ವಿಶೇಷವಾಗಿ ಪೊಲೀಸ್ ಅಧಿಕಾರಿ ಕೂಡ ನಿಮ್ಮೆಲ್ಲರಿಗೂ ವಿಶ್ವಾಸದಾಗೆ ತಗೊಂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಅವ್ರಿಗೆ ವಿಶೇಷ ಅಭಿನಂದನೆ ಸಲ್ಲಿಸಬೇಕು. ಅವ್ರು ನಮ್ಮ ಸೇವೆ ಮಾಡ್ತಾ ಇದ್ದಾರೆ, ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸಿ ನಮ್ಮೆಲ್ಲರೂ ಜನರದ್ದು ಒಂದು ಜವಾಬ್ದಾರಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ನಾವೆಲ್ಲರಿಗೂ ಒಳ್ಳೆ ಆಗುವಂತ ಒಂದು ಭಾವನೆ ಇಟ್ಕೊಂಡು ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾವೇಳಿ ರಾಜ್ ಚಿಕ್ಕನ್ ಗೌಡರ್, ಮಹೇಶ್ ಮೋಹಿತೆ, ಯಲ್ಲಪ್ಪ ಧರನ್ನವರ್,
आनंद अरळीकट्टी व इतर उपस्थित होते. महादेव पवार, KNN सिटी न्यूज, बेळगाव.